ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತೇಜಸ್ವಿನಿ ಪುಷ್ಕರ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರೋ ಥರ ಇದೇ ಸೋಮವಾರದಿಂದ ಅಂದರೆ ದಿನಾಂಕ 27ನೇ ತಾರೀಕಿನಿಂದ SSLC ಸಪ್ಲಿಮೆಂಟರಿ ಎಕ್ಸಾಮ್ಸ್ಗಳು ನಡೀತಾ ಇದೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನೀವು SSLC ಪೂರಕ ಪರೀಕ್ಷೆಗೆ ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಎಷ್ಟೇ ಓದಿ ಸಿದ್ಧರಾಗಿದ್ದರೂ ಕೂಡ ಈ ಕೊನೆ ಹಂತದ ಸಿದ್ಧತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಯಾರೆಲ್ಲ ಫೇಲ್ ಆಗಿದ್ರಿ ಅವರು ಬೇಜಾರಾಗೋದು ಬೇಡ. ಈಗ ನಿಮಗೆ ಒಂದು ಚಾನ್ಸ್ ಸಿಕ್ಕಿದೆ, ಆ ಚಾನ್ಸಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ತೆಗೆದು ಉತ್ತೀರ್ಣರಾಗಿ ಅಂತ ಹೇಳಿ ನಾನು ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ನೀವು ಈಗ ಕೊನೆ ಹಂತದಲ್ಲಿ ಯಾವ ರೀತಿ ಸಿದ್ಧರಾಗಬೇಕು ಈ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ಸ್ಗೆ ಅಂತ ಹೇಳಿ ನೋಡೋದಾದರೆ, ನೋಡಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಪ್ಲಿಮೆಂಟರಿಗೆ ನೀಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿರುತ್ತೆ. ಅಂದರೆ ಈಗೇನು ನಿಮಗೆ ಮೇನ್ ಎಕ್ಸಾಮ್ಸ್ ನಡೀತಲ್ವಾ, ಫಸ್ಟ್ ಎಕ್ಸಾಮ್ಸ್ ನಡೀತಲ್ವಾ, ಆ ಒಂದು ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ, ಅದಕ್ಕಿಂತ ಮುಂಚೆ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆ ಇತ್ತು, ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಅದಕ್ಕೂ ಮುಂಚೆ ಶಿಕ್ಷಣ ಇಲಾಖೆಯಿಂದನೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ರು. ಹಾಗಾಗಿ ಈ ಕೊನೆ ಹಂತದಲ್ಲಿ ನೀವು ಈ 4-5 ಪ್ರಶ್ನೆ ಪತ್ರಿಕೆಗಳ ಮೇಲೆ ತುಂಬಾ ಫೋಕಸ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂತಹ ಪ್ರಶ್ನೆಗಳೇ ಆಲ್ಮೋಸ್ಟ್ ಬರ್ತಕ್ಕಂತಹ ಸಾಧ್ಯತೆಗಳಿರೋದ್ರಿಂದ ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳೇಬೇಕಾಗುತ್ತೆ. ಅದರಲ್ಲೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಿ, ಗ್ರಾಮರಲ್ಲಿ, ಲ್ಯಾಂಗ್ವೇಜಸ್ಸಲ್ಲಿ, ಗ್ರಾಮರಲ್ಲಿ ನೀವು ಮಲ್ಟಿಪಲ್ ಚಾಯ್ಸಲ್ಲೇ ಮಾರ್ಕ್ಸನ್ನು ಕಳ್ಕೊಳ್ತೀರಾ. ಹಾಗಾಗಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂಥೇಳಿ ಹೇಳ್ತಾ, ಹಾಗೆಯೇ ಇನ್ನು ಉತ್ತರ ಪತ್ರಿಕೆಯಲ್ಲಿ ನಿಮಗೆ ಗೊತ್ತಿರತಕ್ಕಂತಹ ಉತ್ತರಗಳನ್ನು ನೀಟಾಗಿ ಮೊದಲು ಬರೀತಾ ಹೋಗಿ, ನಿಮ್ಮ ಅಕ್ಷರಗಳು ದುಂಡಾಗಿರಲಿ, ಹಾಗೆಯೇ ವ್ಯಾಲ್ಯೂಯೇಟ್ ಮಾಡೋರಿಗೆ ನಿಮ್ಮ ಅಕ್ಷರಗಳು ಅರ್ಥ ಆಗೋ ಥರ ಇರಲಿ, ಸುಮ್ಮನೆ ಯಾವುದನ್ನೋ ಬರಿತಾ ಹೋಗಬೇಡಿ. ನಿಮಗೆ ಪಕ್ಕಾ ಚೆನ್ನಾಗಿ ಇದು ಆನ್ಸರ್ ಗೊತ್ತಿದೆ ಅಂತ ಇದ್ದರೆ ಮಾತ್ರ ನೀವು ಏನು ಮಾಡಬೇಕು, ಆ ಒಂದು ಕ್ವಶನ್ಗೆ ಅಟೆಂಡ್ ಮಾಡ್ತಾ ಹೋಗಿ ಸ್ಟಾರ್ಟಿಂಗಿಂದ. ಇನ್ನು ನಂತರ ನೀವು ಏನು ಮಾಡಬೇಕು, ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಅಥವಾ ಸ್ವಲ್ಪ ಆ ವಿಷಯದ ಬಗ್ಗೆ ಗೊತ್ತಿದ್ದರೆ ಆ ರೀತಿ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ತಾ ಹೋಗಿ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಒಂದು ಪ್ರಶ್ನೆನ ಬಿಡೋದಕ್ಕೆ ಹೋಗಬೇಡಿ. ನಿಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದರ ನಿಯರೆಸ್ಟ್ ಏನಾದರೂ ಕಂಟೆಂಟ್ ಗೊತ್ತಿದ್ರೆ, ಅಥವಾ ನಿಮ್ಗೆ ಯಾವುದು ಗೊತ್ತೇ ಇಲ್ಲ ಅಂತ ಏನಿರೋದಿಲ್ಲ, ಆ ವಿಷಯದ ಬಗ್ಗೆ ಏನಾದರೂ ಸ್ವಲ್ಪ ಗೊತ್ತಿರುತ್ತೆ, ಹಾಗಾಗಿ ಏನಾದರೂ ಸ್ವಲ್ಪನಾದರೂ ಬರೆಯೋದಕ್ಕೆ ಪ್ರಯತ್ನ ಪಡಿ. ಗೊತ್ತಿಲ್ಲ ಅಂಥೇಳಿ ಹಾಗೇ ಬಿಟ್ಟು ಮಾರ್ಕ್ಸ್ಗಳನ್ನು ಕಳೆದುಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಆ ಸ್ಟೂಡೆಂಟ್ ಏನೋ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ಇವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಒಂದು ಮಾರ್ಕ್ಸ್ ಆದರೂ ಕೊಡೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದನ್ನು ಬಿಡೋಕ್ಕೆ ಹೋಗಬೇಡಿ, ಆದಷ್ಟು ಎಲ್ಲವನ್ನು ಬರೀತಕ್ಕಂತಹ ಪ್ರಯತ್ನವನ್ನು ಮಾಡಿ. ಹಾಗೆಯೇ ಇನ್ನು ಮ್ಯಾಥ್ಸ್ ವಿಷಯಕ್ಕೆ ಬಂದರೆ ಫಾರ್ಮುಲಾಸ್ಗಳನ್ನು ಬೈಹಾಟ್ ಮಾಡಿ, ಮತ್ತು ಥೇರಮ್ಸ್ ಇರುತ್ತೆ ಅದನ್ನು ನೀವು ನೀಟಾಗಿ ಕಲ್ತ್ಕೊಳ್ಳಿ. ಇನ್ನು ಸೈನ್ಸ್ಗೆ ಬಂದರೆ ಅಲ್ಲಿ ಡಯಾಗ್ರಾಮ್ಸಲ್ಲೇ ನೀವು ಆರಾಮಾಗಿ ಪಾಸ್ ಆಗಿಬಿಡ್ಬೋದು, ಅಷ್ಟೊಂದು ಡಯಾಗ್ರಾಮ್ಸ್ ಇರುತ್ತೆ. ಡಯಾಗ್ರಾಮ್ಸ್ನ ಮತ್ತು ಅದರದ ಪಾರ್ಟ್ಸ್ಗಳೇನಿರುತ್ತಲ್ವ ಅದನ್ನು ನೀಟಾಗಿ ಲೇಬಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಹಿಂದಿನ ದಿನ ನೀವು ಒಂದ್ಸರಿ ಡಯಾಗ್ರಾಮ್ಸ್ನ ಬರೆದು ನೋಡ್ದಲೇ ಅದ್ರ ಭಾಗಗಳನ್ನೆಲ್ಲ ಗುರುತಿಸಿ ಸರಿಯಾಗಿ ಬರೆದಿದ್ದೀರಾ ಅಂತ ಹೇಳಿ ಚೆಕ್ ಮಾಡಿ. ಇನ್ನು ಸೋಷಿಯಲ್ ವಿಷಯಕ್ಕೆ ಬಂದರೆ ಅಲ್ಲಿ ನಿಮಗೆ ಮ್ಯಾಪ್ಸ್ ಕೊಟ್ಟಿರ್ತಾರೆ, ಮ್ಯಾಪಲ್ಲಿ ನೀವು ಪ್ಲೇಸಸ್ನ ಲೊಕೇಟ್ ಮಾಡೋದಿರುತ್ತೆ, ಅದಕ್ಕೆ ಸುಲಭವಾಗಿ ನೀವು 5 ಮಾರ್ಕ್ಸಸ್ನ ತೊಗೋಬೋದು. ಹಾಗಾಗಿ ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ಈಗ ಕನ್ನಡ ವಿಷಯಕ್ಕೆ ಬರ್ತೀನಿ. ಕನ್ನಡ ವಿಷಯಕ್ಕೆ ಬಂದರೆ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಪಾಸಿಂಗ್ ಪ್ಯಾಕೇಜ್ಗಳನ್ನು ನಾನು ಕೊಡ್ತಾನೇ ಬರ್ತಾ ಇದ್ದೀನಿ. ತುಂಬ ಕಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು, ಮ್ಯಾಮ್ ಪಾಸಿಂಗ್ ಪ್ಯಾಕೇಜ್ ಮಾಡಿ ಅಂಥೇಳಿ. ಆಲ್ರೆಡಿ ಈಗಾಗಲೇ ಎಲ್ಲ ವಿಡಿಯೋಸ್ಗಳನ್ನು ಮಾಡಿರೋದ್ರಿಂದ ನಾನು ಮತ್ತೆ ಯಾವುದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಮಾಡಿಲ್ಲ. ನೀವು ಈಗ ಆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ತೇಜಸ್ವಿನಿ ಪುಷ್ಕರ್ ಅಂತ ಹೇಳಿ ಟೈಪ್ ಮಾಡಿ, ಅಲ್ಲಿ ನಮ್ಮ ಚಾನೆಲ್ನ ಒಂದು ಪೇಜ್ ತೆರೆದುಕೊಳ್ಳುತ್ತೆ. ಅಲ್ಲಿಂದ ನೀವು ಅಲ್ಲಿ ಮೇಲ್ಗಡೆ ವಿಡಿಯೋಸ್ ಅಂತ ಇರುತ್ತಲ್ವ, ಆ ವಿಡಿಯೋಸ್ ಪಕ್ಕ ಪ್ಲೇಲಿಸ್ಟ್ ಅಂತ ಇರುತ್ತೆ, ಆ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋಗಳು, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗ್ತಕ್ಕಂತಹ ವಿಡಿಯೋಸ್ ಇದೆ, ಗ್ರಾಮರ್ ವಿಡಿಯೋಸ್ ಇದೆ, ಅಲ್ಲಿ ನೀವು ಆ ವಿಡಿಯೋಸ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಹೇಗೆ ಕವಿ ಪರಿಚಯವನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋದು ಅಂಥೇಳಿ ವಿಡಿಯೋ ಮಾಡಿದ್ದೀನಿ, ಇಂಪಾರ್ಟೆಂಟ್ ಗಾದೆಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಲಂಕಾರಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಖಂಡಿತ ಆ ವಿಡಿಯೋನೆಲ್ಲ ನೀವು ಒಂದ್ಸರಿ ಕಣ್ಣಾಯಿಸಿದ್ರೆ ನೀವು ಕನ್ನಡ ವಿಷಯದಲ್ಲಿ ಪಾಸ್ ಆಗೇ ಆಗ್ತೀರಾ. ಹಾಗೆಯೇ ಲೆಟರ್ ರೈಟಿಂಗ್ ಕೂಡ ನಾನು ಹೇಗೆ ಬರೆಯೋದು ಅಂತ ಹೇಳಿ ತುಂಬ ಸುಲಭವಾದಂಥ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆ ತುಂಬ ವಿದ್ಯಾರ್ಥಿಗಳ ಅಂಕಗಳನ್ನು ಕಳೆದುಕೊಳ್ಳೋದೆಲ್ಲಿ ಅಂತ ಹೇಳಿದ್ರೆ,
ಈ ಸಂದರ್ಭಗಳಲ್ಲಿ ಕಳ್ಕೊಳ್ತೀರಾ. ಹಾಗಾಗಿ ಯಾವುದೇ ಒಂದು ಪಾಠದ ಪ್ರಶ್ನೆ ಕೊಟ್ಟರು ಕೂಡ, ಈ ಶಬರಿ ಪಾಠದಿಂದ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ಒಂದು ಸಂದರ್ಭವನ್ನು ನಾನು ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಸಂದರ್ಭ ಬರೆದ್ರೆ ನಿಮಗೆ ಸುಲಭವಾಗಿ ಮಾರ್ಕ್ಸ್ ಸಿಗುತ್ತೆ. ಆ ಥರ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಆ ವಿಡಿಯೋವನ್ನು ಕೂಡ ನೋಡ್ಕೊಳ್ಳಿ. ಕವಿ ಪರಿಚಯ ಅದೇ ಒಂದು ಲಿಸ್ಟ್ ಮಾಡಿದ್ದೀನಿ, ಹೇಗೆ ಕವಿ ಪರಿಚಯವನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ಆ ಒಂದು ವಿಡಿಯೋವನ್ನು ನೋಡಿ. ಜೊತೆಗೆ ಪ್ರಬಂಧವನ್ನು ಹೇಗೆ ಬರೀಬೇಕು, ಎಡಿಟರ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ ವಿಡಿಯೋಸ್ ಇದೆ. ಸೊ ಆ ವಿಡಿಯೋನೆಲ್ಲ ನೀವು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಹೋದ ಸಾರಿ ಏನು ತಪ್ಪುಗಳು ಮಾಡಿದ್ರಿ ಅಂಥೇಳಿ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಈ ಬಾರಿ ನೀವು ಆ ತಪ್ಪುಗಳನ್ನು ಮಾಡಬೇಡಿ, ಪರೀಕ್ಷೆನ ತುಂಬ ಚೆನ್ನಾಗಿ ಬರೀರಿ, ಎಲ್ಲರೂ ಕೂಡ ಉತ್ತೀರ್ಣರಾಗಿ ಅಂಥೇಳಿ ಹೇಳ್ತಾ, ಹಾಗೆಯೇ ಆದಷ್ಟು ಬೇಗ ಕಾಲೇಜಸ್ಗೂ ಕೂಡ ಸೇರ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.